ಕಲಿಕೆಯಲ್ಲಿ ಎಸ್ ಒಂದು ಅನ್ಲಾಕ್ ನಂತರ ಒಂದು ಸ್ಯಾಂಡಲ್ವುಡ್ನಲ್ಲಿ ಒಂದು ಆರಂಭ ರಾಣಾ ಮುಹೂರ್ತ ಆಗ್ತದೆ. ಎಷ್ಟು ಖುಷಿ ಇದೆ? ಯಾವ ರೀತಿ ಖುಷಿ? ಸಿಕ್ಕಾಪಟ್ಟೆ ಖುಷಿ ಇದೆ. ಯಾಕಂದರೆ ವಿಷ್ಣು ಪ್ರಿಯ ಮುಗಿಸಿ ಆಲ್ಮೋಸ್ಟ್ 1 ಇಯರ್ ಆಯಿತು. ಸೊ ಲಾಸ್ಟ್ ಇಯರಿಂದ ಒಂದು ಸಿನಿಮಾ ಸ್ಟಾರ್ಟ್ ಆಗಬೇಕಿತ್ತು. ಸೊ ಕೋವಿಡಿಂದ ಸಿನಿಮಾ ರಿಲೀಸ್ ಆಗಿಲ್ಲ, ಹೊಸ ಸಿನಿಮಾ ಶುರುನೂ ಆಗಿಲ್ಲ. ಸೊ ರಾಣಾ ಅನ್ನೋ ಹೊಸ ಸಿನಿಮಾ ಬಂದಾಗ ಒಂದು ಪ್ರಿಪರೇಷನ್ಸ್ ಜೋರಾಗಿ ನಡೀತೈತೆ. ಯಾಕಂದರೆ ರಾಣಾ ಫಿಕ್ಸ್ ಆಗಿನ ಮುಂಚೆ ನಾನು ಯೂಶ್ವಲಿ ಎವ್ರಿ ಮೂವಿ ಮುಗ್ದಾನು ಪ್ರಿಪೇರ್ ಆಗ್ತಾ ಇರ್ತೀನಿ ನಾನು ಬೇರೆ ಮಾಡೋಕ್ಕೆ ನೆಕ್ಸ್ಟ್ ಮೂವಿಗೆ ಅಂತ. ಸೊ ಸಡನ್ನಾಗಿ ಒಂದು ರಾಣಾ ಒಂದು ಆ್ಯಕ್ಷನ್ ಮೂವಿ ರೆಡಿ ಆಗ್ತಾರೆ. ಸೊ ತುಂಬ ಖುಷಿ ಇದೆ. ಸೊ ರಾಣಾಗಾಗಿ ಶ್ರೇಯಸ್ ಯಾವ್ದಾದ್ರು ಲುಕ್ಸ್ ಗೆಟಪ್ಸ್ ಏನಾದರೂ ಚೇಂಜಸ್ ಇರುತ್ತೆ, ಬಾಡಿ ಬಿಲ್ಡ್ ಆ ಥರದ್ದು ಏನಾದರೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸರ್. ಮುಂಚೆ ಸಣ್ಣ ಇದೆ, ಸ್ವಲ್ಪ ದಪ್ಪ ಆಗಿದ್ದೀನಿ. ಸೊ ಮುಂಚೆ ಲಾಂಗ್ ಹೇರ್ ಇತ್ತು, ಈ ಮೂವಿಗೆ ಸ್ವಲ್ಪ ಶಾರ್ಟ್ ಲುಕ್ ಅಂತ ಅಂದ್ಕೊಂಡಿದ್ದೀವಿ. ಪ್ರಿಪರೇಷನ್ ಅಂತ ಬಂದರೆ ವಿಷ್ಣು ಪ್ರಿಯ ಪಡ್ಡೆವಲಿ ಎರಡು ಸಿನಿಮಾದಲ್ಲಿ ಯೂಶ್ವಲಿ ಆ್ಯಕ್ಷನ್ ಇತ್ತು, ಬಟ್ ಈ ಸತಿ ನನಗೆ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿ ನನಗೆ ತುಂಬ ಕಷ್ಟ ಆಗ್ತಾ ಇದೆ. ಯಾಕಂದರೆ ತುಂಬ ಖುಷಿ ಏನಂತ ಹೇಳಿದ್ರೆ ಡೈರೆಕ್ಟರು ನನ್ನ ಆ್ಯಕ್ಷನ್ ಸ್ಕಿಲ್ಸ್ ಮೇಲೆ ಇದನ್ನು ಹಿಂಗೆ ಮಾಡೋಣ ಅದನ್ನು ಹಂಗೆ ಮಾಡೋಣ ಅಂತ ಅವ್ರು ಹೊಸದಾಗಿ ಒಂದು ಪ್ರಿಪೇರ್ ಮಾಡಿ ಈ ಥರ ಮಾಡಬೇಕು ಅಂತ ನನಗೆ ಗೈಡ್ ಮಾಡ್ತಾರೆ. ಸೊ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿಬಿಡ್ಯಾರೆ, ನಂಗೆ ಇದು ಮಾಡಲೇಬೇಕು, ನೀನು ಇದು ಮಾಡಿಲ್ಲ ಅಂದರೆ ನನಗೆ ಆಗೋಲ್ಲ, ನನಗೆ ಇದೆಲ್ಲ ನೀನು ಮಾಡಲೇಬೇಕು ಅಂತ ಹೇಳ್ಯಾರೆ. ಸೊ ನನಗೂ ಮತ್ತೆ ಮೊದಲು ಸಿನಿಮಾ ಬರೋಕ್ಕಿಂತ ಮುಂಚೆ ಹೇಗೆ ಒಂದು ಇಂಟೆನ್ಸ್ ಟ್ರೈನಿಂಗ್ ನಡೀತಾ ಇತ್ತು, ಮತ್ತೆ ಈ ಸಿನಿಮಾಗೆ ಅದು ಇಂಟೆನ್ಸ್ ಟ್ರೈನಿಂಗ್ ನಡೀತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪರ್ಟಿಕ್ಯುಲರ್ ಆಗಿ ಅದೇ ಟೈಟ್ಲ್ ವಿಚಾರವಾಗಿ ಹೇಳೋದಾದ್ರೆ ಒಂದು ಥಾಟ್ ಹೇಗೆ ಅನ್ನಿಸ್ತಾ ಇದೆ? ಅರೆ ಚೆನ್ನಾಗಿದೆ. ಒಂದು ಆ್ಯಕ್ಷನ್ ಸಿನಿಮಾಗೆ ಏನು ಟೈಟಲ್ ಬೇಕೋ ಅವರು ಪ್ರೊಡ್ಯೂಸರ್ ಹಾಗೂ ಡೈರೆಕ್ಟರ್ ಒಂದು ಫಿಕ್ಸ್ ಮಾಡಿ ಸ್ಟೋರಿಗೆ ಸಂಬಂಧಪಟ್ಟಂಥ ಒಂದು ಟೈಟ್ಲ್ ಇಟ್ಟ ರಾಣಾ ಅಂತ. ಸೊ ನಾಲ್ಕು ಜನಕ್ಕೆ ಮುಂದೆ ನನ್ನ ಕ್ಲೋಸ್ ಫ್ರೆಂಡ್ಸ್ ಹೇಳಿದೆ, ನೋಡಪ್ಪ ಟೈಟ್ಲ್ ಇದು ಅಂತ. ಇದು ಚೆನ್ನಾಗಿದೆ, ಮಾಸ್ ಆಗಿದೆ ಅಂತ ಹೇಳಿದ್ರು. ಸೊ ನಾಲ್ಕು ಜನ ಟೈಟ್ಲ್ ಹೇಳಿದಾಗ ಚೆನ್ನಾಗಿದೆ ಅಂತ ಹೇಳಿದಾಗ ಅದಕ್ಕಿಂತ ಖುಷಿ ಏನಿಲ್ಲ ಸರ್. ಈಗಾಗಲೇ ಅದೇ 2014ರಲ್ಲಿ ಹರ್ಷ ಕಾಂಬಿನೇಷನಲ್ಲಿ ಎಷ್ಟೋರ್ ಮಾಡಬೇಕಿತ್ತು ಅನ್ನೋಂಥ ವಿಚಾರ ಇತ್ತು. ಸೊ ಪರ್ಟಿಕ್ಯುಲರ್ ಆಗಿ ಅವ್ರು ಮಾಡಬೇಕಿರೋ ಸಿನಿಮಾ ಟೈಟ್ಲು ನಿಮ್ಮ ಕುಟುಂಬಕ್ಕೂ ಕೂಡ ಎಷ್ಟೋರ್ ಆತ್ಮಿರು. ಸೊ ಏನು ಹೇಳ್ತೀರಾ ಹೇಗೆ? ಎಷ್ಟೋರ್ ನಾನು ಹೇಳಿದೆ ಮೊನ್ನೆ ಹಿಂಗಿದೆ ಟೈಟ್ಲು ಅಂತ. ಸಿ ಯೂಶ್ವಲಾಗಿ ಸಿನಿಮಾ ಅವತ್ತಿನ ದಿವಸಕ್ಕೆ ಅವ್ರಿಗೆ ಅದು ಸರಿ ಅನಿಸಿ ಆಮೇಲೆ ಅವರು ಆ ಸಿನಿಮಾ ಏನೋ ಮೋಸ್ಟ್ಲಿ ಅದಾಗಿರಲ್ಲ. ಸೊ ಈ ಟೈಟ್ಲು ಅಂದರೆ ನಾವು ನಮ್ಮದು ಒಂದು ಮಾಂಜ ಅಂತ ಅಂದಿತ್ತು ಯಶೋರ್ಗೊಂದು ಮಾಡೋಕ್ಕಾಯಿತ್ತು. ಸೊ ನಾವು ಅದು ಸಂತು ಅಂತ ಇಟ್ಟು ನೆಕ್ಸ್ಟ್ ಅದನ್ನು ಅದು ಮಾಡಲಿಲ್ಲ. ಸೊ ಯೂಶ್ವಲಾಗಿ ಸಿನಿಮಾ ಕೊನೆಗೆ ಲಾಸ್ಟ್ ನೆಕ್ಸ್ಟ್ ಡೇ ಮುಹೂರ್ತ ತನಕ ಯಾವ್ದು ಆ್ಯಪ್ಟ್ ಆಗಿರುತ್ತೆ, ಯಾವ್ದು ಸೆಟ್ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ನಮ್ಗೆ ಆ ಟೈಟ್ಲ್ ಸೆಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ, ಅದು ಸೊ ನಾವು ಇಟ್ಕೊಂಡಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ವಿಚಾರ ಅವ್ರು ಹೇಳಿದಾಗ ಏನು ಹೇಳಿದ್ರು, ಏನು ರಿಯಾಕ್ಷನ್? ಖುಷಿ ಆಗ್ತಾರೆ ಈಸಿಲಿ. ಈಸ್ ಯೂಶ್ವಲಿ ಫ್ಯಾಮಿಲಿ ಟು ಯರ್ಸ್, ನಮ್ಗೆ ತುಂಬ ಕ್ಲೋಸು. ಸೊ ಒಳ್ಳೆಯದಾಗಲಿ ಅಂತ ಅವ್ರಿಗೊಂದು ಯಾವಾಗಲೂ ನನ್ನ ಖುಷಿ ಇದೆ ಅಷ್ಟೇ. ಥ್ಯಾಂಕ್ ಯು.